ನೀವಾಗಲೇ ರಾಜಕಾರಣದ ಮೂರು ಚುನಾವಣೆ ಹಿಂದೆ ಹೋಗೋದಾದ್ರೆ 2008 ಕೂಡ ಬಿಜೆಪಿ ರನ್ನರ್ ಅಪ್ ವಿದ್ಯಾ ನಾಗೇಂದ್ರ ಅವರು ಇಲ್ಲಿ ಹೌದು 2018 ಚುನಾವಣೆಯಲ್ಲೂ ಕೂಡ ಬಿಜೆಪಿ 33,000 ಮತಗಳನ್ನು ಪಡ್ಕೊಂಡಿತ್ತು ಚಂದ್ರ ಶಿವಣ್ಣ ಅವರು ಸೊ ಅದೆಲ್ಲವನ್ನು ಕೂಡ ಕಂಪೇರ್ ಮಾಡಿದ್ರೆ ಬಹಳಷ್ಟು ನಾಯಕರು ಹೇಳ್ತಾರೆ ಶಿವು ವಿದ್ಯಾ ನಾಗೇಂದ್ರ ಅವ್ರು ನಿಂತಾಗಲೇ ಬಿಜೆಪಿಗೆ 36,000 ಚಂದ್ರ ಶಿವಣ್ಣ ಅವ್ರಿಗೆ 33,000 ಮತ ಬಿದ್ದಿತ್ತು ಈಗ ಅಶೋಕ್ ಜೈರಾಮ್ ಅವರು ಹಾಗೆ ಸಂಸದೆ ಸುಮಲತಾ ಅವರು ಮತ್ತೆ ಜೊತೆಗೆ ಬಿಜೆಪಿ ನರೇಂದ್ರ ಮೋದಿ ಅನ್ನೋ ಕಾರಣಕ್ಕೆ ಬಿಜೆಪಿ ಅವರು ಮತ ಶುರುವಾಗದೆ 50,000 ಮೇಲೆ ದಿಗ್ವಿಜಯ ಫಿಕ್ಸ್ ಅಂತ ಸೊ ಇವೆಲ್ಲ ಈ ಕ್ಯಾಸ್ಟ್ ಈ ತರ ಈಕ್ವೇಷನ್ಸ್ ವರ್ಕೌಟ್ ಆಗುತ್ತೆ ಅನ್ಸುತ್ತಾ ತಮಗೆ ಒಂದು ಬಹಳ ದೊಡ್ಡ ಡಿಫರೆನ್ಸ್ ಏನಂತ ಹೇಳಿದ್ರೆ 2008 2018 ಮತ್ತು 2013 ಈ ಎಲೆಕ್ಷನ್ಗಳ ಮಧ್ಯದಲ್ಲಿ ವಿದ್ಯಾ ನಾಗೇಂದ್ರ ಅವರು ಮತ್ತು ಚಂಗಾಲ್ ಶಿವಣ್ಣ ಅವರು ಕ್ಯಾಂಡಿಡೇಟ್ ಆದಂಥ ಸಂದರ್ಭದಲ್ಲಿ ಅವರು ಕೊನೆ ಕ್ಷಣದಲ್ಲಿ ಬಿ ಜೆ ಪಿಗೆ ಶಿಫ್ಟ್ ಆಗಿ ಕ್ಯಾಂಡಿಡೇಟ್ ಆದಂಥವ್ರು ಭಾಳ ದೊಡ್ಡ ಮಟ್ಟದ ದೊಡ್ಡ ಇದು ಮತವನ್ನು ಪಡೆದಂಥವ್ರು ವಿದ್ಯಾ ನಾಗೇಂದ್ರ ಅವರು 37,000 ಚಿಲ್ಲರೆ ಹತ್ತತ್ರ 38,000 ಚಂದ್ಗಾಲ್ ಶಿವಣ್ಣವರವರು 32,000 ಇವೆಲ್ಲವೂ ಗಣನೀಯವಾದಂಥ ಮತ ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಆದರೆ ಇವತ್ತು ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಈ ಬಾರಿ ಒಂದು ವರ್ಷದಿಂದ ಚುನಾವಣೆ ಎದುರಿಸೋದಕ್ಕೆ ಅನ್ನೋ ರೀತಿಯಲ್ಲೇ ನಮಗೆ ಪೂರಕವಾದಂಥ ತಯಾರಿ ಬೂತ್ ಮಟ್ಟದ ಏನೋ ಸಮಿತಿಗಳು ಮತ್ತು ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಇಲ್ಲ ಅಭ್ಯರ್ಥಿಗಳು ಕೂಡ ಇಂಥವರು ಅನ್ನೋ ಒಂದು ಫಿಕ್ಸ್ ಆಗುವಂಥ ವಾತಾವರಣ ಸ್ಪಷ್ಟತೆ ಅತ್ಯಂತ ಸ್ಪಷ್ಟತೆಯಿಂದ ಒಂದು ಸಂಘಟನೆ ಕೂಡ ಪ್ರತಿ ಹಂತದಲ್ಲಿ ಆದಂಥದ್ದು ಮತ್ತು ಚುನಾವಣೆ ಎದುರಿಸೋಕ್ಕೆ ಅನ್ನೋ ರೀತಿಯಲ್ಲೇ ಅಮಿತ್ ಶಾ ಅವರು ಮಂಡ್ಯಕ್ಕೆ ಬಂದೋಗಿದ್ದು ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಬಂದೋಗಿದ್ದು ಈಕೆ ರಾಜ್ಯ ನಾಯಕರುಗಳು ಬಂದು ಒತ್ತು ಕೊಡ್ತಾದಂಥದ್ದು ಬಿ ಎಲ್ ಸಂತೋಷ್ ಅವರು ಕೂಡ ನಮ್ಮ ಎಲ್ಲ ಸಂಘಟನೆಯನ್ನು ಕುರಿತು ಒಂದು ಸಭೆಯನ್ನು ಕರೆದಿದ್ದು ಇವೆಲ್ಲವೂ ನೋಡ್ತು ಅಂತ ಹೇಳಿದ್ರೆ ಚುನಾವಣೆ ತಯಾರಿ ಅಂತೇಳಿ ಈ ಬಾರಿ ಆಗಿರುವಂಥದ್ದು ಕಳೆದ ಎರಡು ಬಾರಿಗಿಂತ ಆಗಿರಲಿಲ್ಲ ಸೊ ಅದರಿಂದ ಒಂದು ರೀತಿಯಲ್ಲಿ ನಮ್ಮ ಪಡೆ ಸಿದ್ಧವಾಗಿದೆ ಈ ಚುನಾವಣೆಗೆ ಲಾಸ್ಟ್ ಮಿನಿಟ್ ಒಂಥರ ಕೆಯಾಸ್ ಮೂಡಿಲ್ಲ ಇವತ್ತು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಾವು ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಆಗೋಕ್ಕಿಂತ ಮುನ್ನ 11 April ನಮ್ಮ ಅಧಿಕೃತ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿದ್ದು ಅದಕ್ಕಿಂತ ಮುನ್ನವೇ ನಾನು ಈ ಕ್ಷೇತ್ರದಾದ್ಯಂತ ಒಂದು ರೌಂಡ್ ಒಂದು ಸುತ್ತಿನ ಒಂದು ಪ್ರವಾಸವನ್ನು ಪ್ರತಿ ನಮ್ಮ 187 ಹಳ್ಳಿಗಳಿಗೂ ತೆರಳಿ ಪ್ರತಿ ಹಳ್ಳಿಗೂ ತೆರಳಿ ಒಂದು ಪ್ರಚಾರವನ್ನು ಮಾಡಿದ್ದು ನಮ್ಮ 35 ವಾರ್ಡ್ಗಳಲ್ಲೂ ಪ್ರಚಾರವನ್ನು ಮಾಡಿದ್ದು ಇವೆಲ್ಲವೂ ಏನಂತ ಹೇಳಿದ್ರೆ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಮೂಡಿಸ್ತೇನೆ ಒಂದು ರೀತಿಯ ಸ್ಪಷ್ಟತೆಯನ್ನು ಕೊಡ್ತು ಅಂತ ಹೇಳಿದ್ರೆ ಈ ಬಾರಿ ಬಹುತೇಕ ಅಶೋಕ್ ಜಯರಾಮ್ರವರು ಕ್ಯಾಂಡಿಡೇಟ್ ಆಗ್ತಾರೆ